ಕರ್ನಾಟಕ ಜಿ ಡಿ ಪಿ $1 trillion ಎಕಾನಮಿ ಅನ್ನು ಪರಿವರ್ತಿಸುವ ಮಹತ್ವಾಕಾಂಕ್ಷೆ ನಮ್ಮ ಸರ್ಕಾರ ಹೊಂದಿದೆ. ಇದಕ್ಕಾಗಿ ಪೂರಕವಾದ ಯೋಜನೆಗಳನ್ನು ರೂಪಿಸಲು ರಚಿಸಲಾದ ಕೈಗಾರಿಕಾ ತಜ್ಞರ ಮತ್ತು ಸರ್ಕಾರದ ಪ್ರತಿ ಉನ್ನತ ಮಟ್ಟದ ಸಮಿತಿ ಶಿಫಾರಸುಗಳಂತೆ ಎಲ್ಲ ಅಗತ್ಯ ಸುಧಾರಣಾ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ನೀತಿ ಆಯೋಗದ ಮಾದರಿಯಂತೆ ಕರ್ನಾಟಕ ರಾಜ್ಯ ನೀತಿ ಮತ್ತು ಯೋಜನೆ ಆಯೋಗವನ್ನು ಕರ್ನಾಟಕ ರಾಜ್ಯ ಪರಿವರ್ತನಾ ಸಂಸ್ಥೆ SITK ಎಂಬ ಪುನರ್ರಚಿಸಿದ್ದು, ಈ ಸಂಸ್ಥೆ ಮುಖಾಂತರ ನವ ಭಾರತಕ್ಕಾಗಿ ನವ ಕರ್ನಾಟಕ ನಿರ್ಮಾಣ ವಿನೂತನ ಪರಿಹಾರ ರೂಪಿಸಲಾಗುವುದು. ಹೊಸ ಕಾರ್ಯಕ್ರಮಗಳು ರೂಪಿಸುವ ಸಂದರ್ಭದಲ್ಲಿ ದತ್ತಾಂಶ ವಿಶ್ಲೇಷಣೆ ಮತ್ತು ಮುನ್ಸೂಚನೆ ಪಡೆಯಲು ಬಿಗ್ ಡೇಟಾ ಲೇಕ್ ಯೋಜನೆಯಲ್ಲಿ IIIB ಮತ್ತು ಇ ಆಡಳಿತ ಕೇಂದ್ರ CEG ಸಂಯೋಜನೆಯೊಂದಿಗೆ ಪ್ರಾರಂಭಿಸಲಾಗುವುದು. ಮುಖ್ಯಮಂತ್ರಿಗಳ ಅಮೃತ ಗ್ರಾಮ ನಗರೋತ್ಥಾನ ಯೋಜನೆ ಹಂತ 4 302 ಸ್ಥಳೀಯ ಸಂಸ್ಥೆಗೆ ಒಟ್ಟು 3885 crore ವೆಚ್ಚದಲ್ಲಿ ಕಾಮಗಾರಿ ಅನುಷ್ಠಾನಗೊಳಿಸಲಾಗುತ್ತಿದೆ. ಫ್ರೀಡಮ್ ಆಪಲ್ ಕಲ್ತು ಉಪ್ಪಿನಕಾಯಿ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಉಪ್ಪಿನಕಾಯಿಯನ್ನ 1 crore ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಸುರಕ್ಷಿತ ಅಮೃತ್ 2 ಯೋಜನೆ ಅಡಿಯಲ್ಲಿ ರಾಜ್ಯದ 287 ನಗರದಲ್ಲಿ ಒಟ್ಟು ಯೋಜನೆ ಮೊತ್ತ 9,230 crore ಗಳಲ್ಲಿ ನೀರು ಸರಬರಾಜು ಜಲಮಂಡಳ ರಕ್ಷಣೆಯಿಂದ ಪುನಶ್ಚೇತನ ಮತ್ತಿತರ ಕಾಮಗಾರಿಗಳನ್ನು ಕೈಗೊಳ್ಳಲಾಗುವುದು. ಈ ಯೋಜನೆ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ 2023-24 ಸಾಲಿನಲ್ಲಿ 185 ನಗರ ಮತ್ತು ಪಟ್ಟಣಗಳಲ್ಲಿ 6,880 crore ವೆಚ್ಚದಲ್ಲಿ ಸುಮಾರು 7,21,000 ನಳ ಸಂಪರ್ಕ ಕಲ್ಪಿಸಲಾಗುವುದು. ರಾಜ್ಯದಲ್ಲಿ 5,188 ಪೌರ ನೌಕರರಿಗೆ ಗೃಹ ನಿರ್ಮಾಣಕ್ಕಾಗಿ ಅನುಮೋದನೆ ನೀಡಲಾಗಿದ್ದು, ಇದರಲ್ಲಿ 3,073 ಮನೆಗಳನ್ನು ಪೂರ್ಣಗೊಂಡಿದೆ. ಪ್ರಸ್ತುತ ವರ್ಷದಲ್ಲಿ ಪೌರ ಆಶ್ರಯ ಯೋಜನೆ 5,000 ವಸತಿ ರಹಿತ ಪೌರ ನೌಕರರಿಗೆ 300 crore ವೆಚ್ಚದಲ್ಲಿ ಮನೆಗಳನ್ನು ನಿರ್ಮಿಸಲಾಗುವುದು. ಸ್ಮಾರ್ಟ್ ಸಿಟಿ ಅಭಿಯಾನದ ಕರ್ನಾಟಕ ರಾಜ್ಯದಿಂದ 7 ನಗರ ಆಯ್ಕೆಯಾಗಿದ್ದು, 5,900 crore ಅನುದಾನ 7 ನಗರಗಳಲ್ಲಿ ಬಿಡುಗಡೆ ಮಾಡಲಾಗಿದ್ದು, 4,157 crore ಮೊತ್ತದ 506 ಕಾಮಗಾರಿ ಪೂರ್ಣಗೊಳಿಸಲಾಗಿದೆ. ಈ ವರ್ಷದಲ್ಲಿ 3,395 crore ಮೊತ್ತದ 143 ಕಾಮಗಾರಿಯನ್ನು ಪೂರ್ಣಗೊಳಿಸಲಾಗುವುದು. ರಾಜ್ಯದಲ್ಲಿ 196 ನಗರ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಸುಮಾರು 10 ವರ್ಷಗಳಿಂದ ಸಂಗ್ರಹ ಆಗಿರುವ 179 lakh ಮೆಟ್ರಿಕ್ ಟನ್ 2 ವರ್ಷದಲ್ಲಿ ಅವಧಿಗೆ ತೆರವುಗೊಳಿಸಲು ಯೋಜಿಸಲಾಗಿದೆ. ಇದರಿಂದ ಸುಮಾರು 1,180 ಎಕರೆ ಪ್ರದೇಶ ಹಿಂಪಡೆದು ನಗರ ಅರಣ್ಯೀಕರಣ, ಉದ್ಯಾನವನ, ಮನೋರಂಜನೆ ಜಾಗಗಳನ್ನಾಗಿ ಅಭಿವೃದ್ಧಿಪಡಿಸಲಾಗುವುದು. ಬೀದರ್ ಮತ್ತು ರಾಯಚೂರು ನಗರಗಳ ನಗರಸಭೆಗಳನ್ನು ಮಹಾನಗರ ಪಾಲಿಕೆಯಾಗಿ ಉನ್ನತೀಕರಣಿಸುವ ಬಗ್ಗೆ ಮಾನದಂಡಗಳನ್ನು ಪರಿಶೀಲಿಸಲಾಗುವುದು. ಮೈಸೂರು, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ಹಾವೇರಿ, ಕೋಲಾರ ಮತ್ತು ರಾಮನಗರದಲ್ಲಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಸಾರ್ವಜನಿಕ ಖಾಸಗಿ ಭವನ ನಿರ್ಮಿಸಲು ಪ್ರತಿಷ್ಠಿತ ಖಾಸಗಿ ಸಂಸ್ಥೆಗಳಿಗೆ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟನ್ನು ಆಹ್ವಾನಿಸಲಾಗಿದೆ. ಈ ಟೌನ್ಶಿಪ್ಗಳು ನಗರ ಯೋಜನೆ ಹೊಸ ಉದ್ಯಮಗಳು ನೂತನ ಆಯಾಮ ನೀಡಲಿದೆ ಹಾಗೂ ಉತ್ತಮವಾದ ಜೀವನ ಶೈಲಿ ಮತ್ತು ಕೆಲಸದ ವಾತಾವರಣ ಸೃಜಿಸಲಿದೆ. ನಗರ ಮತ್ತು ಪಟ್ಟಣದ ಖಾಲಿ ಇರುವ ಜಾಗವನ್ನು ಗುರುತಿಸಿ ಖ್ಯಾತ ನಟರಾದ ದಿವಂಗತ ಶಂಕರ್ ನಾಗರ ಹೆಸರಿನಲ್ಲಿ ಟ್ಯಾಕ್ಸಿ ಮತ್ತು ಆಟೋ ನಿಲ್ದಾಣ ನಿರ್ಮಾಣ ಮಾಡಲಾಗುವುದು. ವಿದ್ಯುತ್ ಕ್ಷೇತ್ರದಲ್ಲಿ ಬೆಳಕು ಯೋಜನೆಯಡಿಯಲ್ಲಿ 124 crore ವೆಚ್ಚದಲ್ಲಿ 2.35 lakh ವಿದ್ಯುತ್ ರಹಿತ ಮಕ್ಕಳಿಗೆ ಮನೆಗಳಿಗೆ ವಿದ್ಯುತ್ ಸಂಪರ್ಕ, 24 ಗಂಟೆಯಲ್ಲಿ ವಿದ್ಯುತ್ ಪರಿವರ್ತಕ ಬದಲಾಯಿಸುವ ಕಾರ್ಯಕ್ರಮದಲ್ಲಿ 1.37 lakh ವಿಫಲ ಪರಿವರ್ತಕರ ಬದಲಾವಣೆ, 67,713 ಹೊಸ ವಿದ್ಯುತ್ ಪರಿವರ್ತಕಗಳ ಅಳವಡಿಕೆ ಮತ್ತು ಗಂಗಾ ಕಲ್ಯಾಣ ಯೋಜನೆಯಲ್ಲಿ 4,268 ಕೊಳವೆ ಬಾವಿ ವಿದ್ಯುತ್ ಸಂಪರ್ಕವು ಈ ಸೇರಿ ಹಲವು ಜನಸ್ನೇಹಿ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗಿದೆ. ರಾಜ್ಯದಲ್ಲಿ 10 GW ಸಾಮರ್ಥ್ಯದ ನವೀಕರಣವಾದ ಇಂಧನ ಉತ್ಪಾದನೆ ಗುರಿಯಾಗಿದ್ದು, ಕರ್ನಾಟಕ ನವೀಕರಣವಾದ ಇಂಧನ ನೀತಿ 2022-27 ಜಾರಿಗೊಳಿಸಲಾಗಿದೆ. ಕಳೆದ ವರ್ಷ ಜಾಗತಿಕ ಬಂಡವಾಳ ಹೂಡಿಕೆಯಲ್ಲಿ ಸಮಾವೇಶದಲ್ಲಿ ಗ್ರೀನ್ ಹೈಡ್ರೋಜನ್ ಒಳಗೊಂಡಂತೆ ನವೀಕರಿಸಬಹುದಾದ ಇಂಧನ ಹೂಡಿಕೆ ಸುಮಾರು 1.68 lakh ಮೌಲ್ಯದ MOU ಸಹಿ ಮಾಡಲಾಗಿದೆ. ಫ್ರೀಡಮ್ ಆಪಲ್ ಕಲ್ತು ಉಪ್ಪಿನಕಾಯಿ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಉಪ್ಪಿನಕಾಯಿಯನ್ನ 1 crore ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.